ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿನ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಚಿಪ್ಪೆಕಲ್ಲು ಅಂತ ಹೇಳ್ತಾರೆ. ಮಂಗಳೂರು ಕಡೆ ಇದಕ್ಕೆ ಮರುವಾಯಿ ಅಂತ ಹೇಳ್ತಾರೆ, ಹಾಗೆ ನಮ್ಮ ಕಡೆಯಲ್ಲಿ ಇದಕ್ಕೆ ಮಳಿ ಅಂತ ಹೇಳ್ತಾರೆ. ಈ ಮಳಿಯನ್ನು ಕತ್ತಿಯಲ್ಲಿ ಒಂದೊಂದಾಗಿ ಒಡಿಬೇಕಾಗುತ್ತೆ. ಇಲ್ಲಾಂದರೆ ಇನ್ನೊಂದು ಈಸಿ ಮೆಥಡ್ ಇದೆ, ಇದನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಬೋದು, ಆದರೆ ಅದು ಕ್ಲೀನ್ ಆಗಲ್ಲ ಅಂಥೇಳಿ ನಾವು ಕೈಯಲ್ಲೇ ಒಡಿತೀವಿ. ಈ ಚಿಪ್ಪೆ ಕಲ್ಲಿನಲ್ಲಿ ತುಂಬ ವೆರೈಟಿ ಕೂಡ ಇದೆ. ಇದರಲ್ಲಿ ಸಾರು ಕೂಡ ಮಾಡ್ಬೋದು, ಹಾಗೆ ಸುಕ್ಕ ಕೂಡ ಮಾಡ್ಬೋದು. ಸಾರ್ಕ್ಕಿಂತ ಸುಕ್ಕನೇ ತುಂಬ ಚೆನ್ನಾಗಿರುತ್ತೆ. ಈ ಮಳಿಯನ್ನು ಎರಡು ಭಾಗ ಮಾಡಿ ಒಂದು ಭಾಗದಲ್ಲಿರೋ ಮಾಂಸವನ್ನು ತೆಗೆದು ಇನ್ನೊಂದಕ್ಕೆ ಹಾಕ್ಕೊಳ್ಬೇಕು, ಹಾಗೆ ಆ ಖಾಲಿ ಚಿಪ್ಪನ್ನು ಎಸೆಬೇಕು. ನಮ್ಮ ಕಡೆ ಇದನ್ನು ಹೆಂಗಸರು ಬುಟ್ಟಿಯಲ್ಲಿ ಹೊತ್ಕೊಂಡು ಬಂದು ಮನೆ ಮನೆಗೆ ಬಂದು ಮಾರಾಟ ಮಾಡ್ತಾರೆ. ಇದರ ಸುಕ್ಕ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಗೂ ಎರಡು ಹಸಿಮೆಣಸಿನಕಾಯಿ, ಮನೆಯಲ್ಲೇ ಮಾಡಿದಂಥ ಸುಕ್ಕ ಪೌಡರ್ ಮತ್ತು ಮಳಿ, ಮತ್ತು ಟರ್ಮರಿಕ್ ಪೌಡರ್ ಆ್ಯಂಡ್ ಗರಂ ಮಸಾಲ ಪೌಡರ್, ಹಾಗೆ ಕಾಯಿ ತುರಿ, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಜ್ಜಿ ಇಟ್ಟುಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಆಮೇಲೆ ಟೊಮೆಟೊ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಮಳಿಯನ್ನು ಆ್ಯಡ್ ಮಾಡಬೇಕು. ಇದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಟರ್ಮೆರಿಕ್ ಮತ್ತು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಮನೆಯಲ್ಲೇ ಮಾಡಿದಂತಹ ಸುಕ್ಕ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೌಡರನ್ನು ಮಾಡಲಿಕ್ಕೆ ಒಣಮೆಣಸು, ಕಾಳುಮೆಣಸು, ಓಂ ಕಾಳು ಹಾಗೂ ಧನಿಯಾ ಕಾಳನ್ನು ಸೇರಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಬೇಕು. ಕೊನೆಯದಾಗಿ ಇದಕ್ಕೆ ಕಾಯಿ ತುರಿನ ಮಿಕ್ಸ್ ಮಾಡಬೇಕು. ಇದು ಅನ್ನದ ಜೊತೆ ಬೇಳೆ ಸಾರು, ಟೊಮೆಟೊ ಸಾರು ಮಾಡಿದಾಗ ನಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಮಳಿ ಸುಕ್ಕ ರೆಡಿಯಾಗಿದೆ. ಈಗ ನೋಡಿ, ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಇದು ಕುಚ್ಚಲಕ್ಕಿ ಗಂಜಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಕಡೆಯಲ್ಲೂ ಈ ಚಿಪ್ಪೆಕಲ್ಲು ಸಿಗುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ತಿನ್ಬಿಟ್ಟು ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರ ಒಳಗಿರೋ ಮಾಂಸ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಚಿಪ್ಪೆಯನ್ನು ಎಸಿಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನ್ ವೆಜ್ ತಿನ್ನೋರಿಗೆ ದಿನಾಲೂ ಒಂದೇ ಥರದ ಕೋಳಿ ಮೀನು ತಿಂದು ಬೋರಾಗಿರುತ್ತೆ. ಅಪರೂಪಕ್ಕೆ ಒಮ್ಮೆ ಆದರೂ ಈ ರೀತಿ ಡಿಫ್ರೆಂಟ್ ಆದ ರೆಸಿಪಿನ ಟ್ರೈ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.